ಇಪ್ಪತ್ತು ಮತ್ತು ನಲವತ್ತರ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು? ನಾವು ಈ ಒಂದು ಪ್ರಶ್ನೆನ ಸರಳವಾಗಿ ಈ ರೀತಿಯಾಗೂ ಬರ್ಕೊಳ್ಬೋದಾಗಿರುತ್ತೆ. ದೊಡ್ಡ ಸಾಮಾನ್ಯ ಭಾಜಕ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ GCD ಅಂತ ಸಹ ಹೇಳ್ತೇವೆ. ಇಪ್ಪತ್ತು ಕಾಮ ನಲವತ್ತು, ಏನಿದು ದೊಡ್ಡ ಸಾಮಾನ್ಯ ಭಾಜಕ? ಈ ಪದ ಒಂದು ಸ್ವಲ್ಪ ವಿಶೇಷ ಅನ್ನಿಸ್ತಾ ಇದೆ ಅಲ್ವಾ? ಏನಿದು ದೊಡ್ಡ ಸಾಮಾನ್ಯ ಭಾಜಕ ಅಂದರೆ, ಇಪ್ಪತ್ತು ಮತ್ತು ನಲವತ್ತನ್ನು ಭಾಗಿಸುವಂತಹ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅನ್ನೋದೇ ದೊಡ್ಡ ಸಾಮಾನ್ಯ ಭಾಜಕ ಆಗುತ್ತೆ. ಈಗ ಈ ಭಾಜಕ ಮತ್ತು ಅಪವರ್ತನವು ಒಂದೇ ಆಗಿದೆ. ಈ ದೊಡ್ಡ ಸಾಮಾನ್ಯ ಭಾಜಕ ಅಂದರೆ ನಾವೇನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಹೇಳ್ತೀವಿ. ಈ ದೊಡ್ಡ ಸಾಮಾನ್ಯ ಭಾಜಕ ಮತ್ತು ಮಹತ್ತಮ ಸಾಮಾನ್ಯ ಅಪವರ್ತನ ಎರಡು ಒಂದೇ ಆಗಿದೆ. ಈಗ ಈ ಪ್ರಶ್ನೆನ ನಾವು ಮತ್ತೊಮ್ಮೆ ಓದಿದಾಗ, ಇಪ್ಪತ್ತು ಮತ್ತು ನಲವತ್ತರ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು ಅಂತ ಓದಿದಾಗ ಈ ಪ್ರಶ್ನೆ ತುಂಬ ನೇರವಾಗಿದೆ. ಕಾರಣ ಇಪ್ಪತ್ತು ನಲವತ್ತನ್ನು ಭಾಗಿಸುತ್ತೆ, ಹಾಗೆ ಇಪ್ಪತ್ತು ಮತ್ತು ನಲವತ್ತರ ದೊಡ್ಡ ಸಾಮಾನ್ಯ ಭಾಜಕ ಯಾವುದು ಅಂತ ನೋಡೋದಾದರೆ ಇಪ್ಪತ್ತಾಗುತ್ತೆ. ಕಾರಣ ಇಪ್ಪತ್ತೊಂದ್ಲಿ ಇಪ್ಪತ್ತು, ಇಪ್ಪತ್ತೆರಡ್ಲಿ ನಲವತ್ತು. ಈ ಇಪ್ಪತ್ತು ನಲವತ್ತನ್ನು ಭಾಗಿಸ್ತಾ ಇರೋದ್ರಿಂದ ನಮಗೆ ಉತ್ತರ ನೇರವಾಗಿ ದೊರಕ್ತಾ ಇದೆ. ಇಪ್ಪತ್ತು ಮತ್ತು ನಲವತ್ತರ ದೊಡ್ಡ ಸಾಮಾನ್ಯ ಭಾಜಕ ಇಪ್ಪತ್ತು ಆಗಿದೆ. ಈ ದೊಡ್ಡ ಸಾಮಾನ್ಯ ಭಾಜಕವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ಮತ್ತಷ್ಟು ಲೆಕ್ಕಗಳನ್ನು ನೋಡಿ ಇದನ್ನು ಇನ್ನೂ ವಿವರವಾಗಿ ತಿಳಿದುಕೊಳ್ಳೋಣ. ಈಗ ನಾವು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಹತ್ತು ಮತ್ತು ಏಳರ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು? ಹತ್ತು ಮತ್ತು ಏಳರ GCD ಎಷ್ಟು ಅಂತ ಹೇಳಿ. ಈಗ ಇದನ್ನು ಕಂಡುಹಿಡಿಯೋದಕ್ಕೆ ನಾವು ಸ್ವಲ್ಪ ವರ್ಕೌಟ್ ಮಾಡೋಣ. ಹತ್ತು ಮತ್ತು ಏಳರ ದೊಡ್ಡ ಸಾಮಾನ್ಯ ಭಾಜಕವನ್ನು ನಾವು ಎರಡು ರೀತಿ ಮಾಡ್ಬೋದಾಗಿರುತ್ತೆ. ಮೊದಲಿಗೆ ಹತ್ತರ ಎಲ್ಲ ಅಪವರ್ತನಗಳನ್ನು, ಅಂದರೆ ಹತ್ತನ್ನು ಭಾಗಿಸುವಂತಹ ಎಲ್ಲ ಸಂಖ್ಯೆಗಳನ್ನು ಪಟ್ಟಿ ಮಾಡೋಣ. ನಮಗೆ ಒಂದರಿಂದ ಪ್ರಾರಂಭ ಮಾಡಿದ್ರೆ ಒಂದು ಹತ್ತಲಿ ಹತ್ತು. ಈಗ ಒಂದು ಮತ್ತು ಹತ್ತು ಹತ್ತರ ಅಪವರ್ತನಗಳಾದವು. ನಂತರ ಎರಡೈದ್ಲಿ ಹತ್ತು, ಎರಡು ಮತ್ತು ಐದು. ಈಗ ನಾವು ಗಮನಿಸಿದ್ರೆ ಇನ್ನು ನಾವು ಮೂರು ನಾಲ್ಕು ಈ ಮಗ್ಗಿಯನ್ನು ನಾವೇನಾದರೂ ಪರೀಕ್ಷೆ ಮಾಡಿದ್ರೆ ಈ ಎರಡು ಮಗ್ಗಿಯಲ್ಲಿ ಮಾತ್ರ ನಾವು ಹತ್ತರ ಅಪವರ್ತನಗಳನ್ನು ನೋಡ್ತೀವಿ. ಅಂದರೆ ಒಂದು ಎರಡು ಐದು ಹತ್ತು ಹತ್ತರ ಅಪವರ್ತನಗಳಾಗಿವೆ. ಈಗ ಏಳರ ಅಪವರ್ತನಗಳನ್ನು ಪಟ್ಟಿ ಮಾಡೋಣ. ಓ, ಏಳು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಅದು ಎರಡು ಮಾತ್ರ ಅಪವರ್ತನಗಳನ್ನು ಹೊಂದಿರುತ್ತೆ. ಒಂದು ಮತ್ತು ಅದೇ ಸಂಖ್ಯೆ, ಅಂದರೆ ಒಂದು ಮತ್ತು ಏಳು. ಈಗ ಈ ಎರಡು ಸಂಖ್ಯೆಗಳ ಅಪವರ್ತನಗಳನ್ನು ನಾವು ಗಮನಿಸಿದ್ರೆ ಎರಡರಲ್ಲಿ ಇರುವಂತಹ ಸಾಮಾನ್ಯ ಅಪವರ್ತನ ಯಾವುದು ಮತ್ತು ಅದರಲ್ಲಿ ಅತ್ಯಂತ ದೊಡ್ಡ ಸಾಮಾನ್ಯ ಅಪವರ್ತನ ಯಾವುದು ಅಂತ ನೋಡೋಣ ಅಂತ ಅಂದರೆ, ನಮಗೆ ಇಲ್ಲಿರೋದು ಒಂದೇ ಒಂದು ಸಾಮಾನ್ಯ ಅಪವರ್ತನ, ಅದು ಒಂದು. ಹಾಗಾಗಿ ಹತ್ತು ಮತ್ತು ಏಳನ್ನು ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಒಂದು ಆಗಿರುತ್ತೆ. ಒಂದು ಹತ್ತು ಮತ್ತು ಏಳರ ದೊಡ್ಡ ಸಾಮಾನ್ಯ ಭಾಜಕ ಆಗಿದೆ. ಈ ದೊಡ್ಡ ಸಾಮಾನ್ಯ ಭಾಜಕದ ಬಗ್ಗೆ ಮತ್ತಷ್ಟು ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಕೆಲವು ಉದಾಹರಣೆಗಳನ್ನು ನೋಡೋಣ. ಈಗ ಮತ್ತೆರಡು ಸಂಖ್ಯೆಗಳು, ಇಪ್ಪತ್ತೊಂದು ಮತ್ತು ಮೂವತ್ತರ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು? ಅಂದರೆ ಅಪವರ್ತನ ಅದೇನೇ ಆಗಿರೋದ್ರಿಂದ ನಾವು ದೊಡ್ಡ ಸಾಮಾನ್ಯ ಅಪವರ್ತನ ಅಂತಲೂ ಸಹ ಹೇಳ್ಬೋದಾಗಿರುತ್ತೆ. ದೊಡ್ಡ ಸಾಮಾನ್ಯ ಭಾಜಕ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ HCF ಅಥವಾ GCD ಎಷ್ಟು ಅಂತ ನೋಡೋಣ. ಇಪ್ಪತ್ತೊಂದು ಮತ್ತು ಮೂವತ್ತರ ದೊಡ್ಡ ಸಾಮಾನ್ಯ ಭಾಜಕ. ನಾವೀಗ ಇಪ್ಪತ್ತೊಂದು ಮತ್ತು ಮೂವತ್ತರ ದೊಡ್ಡ ಸಾಮಾನ್ಯ ಭಾಜಕವನ್ನು ಗಮನಿಸಿದ್ರೆ ಇದನ್ನು ಸಹ ನಾವು ಎರಡು ರೀತಿಯಾಗಿ ಮಾಡಬಹುದು. ಮೊದಲಿಗೆ ಇಪ್ಪತ್ತೊಂದರ ಎಲ್ಲ ಅಪವರ್ತನಗಳನ್ನು ಪಟ್ಟಿ ಮಾಡಿಕೊಳ್ಳೋದು. ಒಂದರಿಂದ ಪ್ರಾರಂಭ ಮಾಡಿದ್ರೆ ಒಂದು ಇಪ್ಪತ್ತೊಂದ್ಲಿ, ನಂತರ ಎರಡರಿಂದ ಇಪ್ಪತ್ತೊಂದು ಹೋಗಲ್ಲ ಯಾಕೆಂದರೆ ಬೆಸ ಸಂಖ್ಯೆ. ಈಗ ನಂತರದ ಸಂಖ್ಯೆ ಮೂರು, ಮೂರೇಳಿ ಇಪ್ಪತ್ತೊಂದು. ಇದೇ ರೀತಿ ನೀವು ಎಲ್ಲ ಮಗ್ಗಿಗಳನ್ನು ಗಮನಿಸಿದ್ರೆ ನಮಗೆ ದೊರೆಯುವಂಥದ್ದು ಒಂದು ಮೂರು ಏಳು ಇಪ್ಪತ್ತೊಂದು, ಇಪ್ಪತ್ತೊಂದರ ಎಲ್ಲ ಅಪವರ್ತನಗಳಾಗ್ತವೆ. ಈಗ ನಂತರ ಇರುವಂತಹ ಸಂಖ್ಯೆ ಮೂವತ್ತು, ಮೂವತ್ತರ ಎಲ್ಲ ಅಪವರ್ತನಗಳನ್ನು ನಾವು ಪಟ್ಟಿ ಮಾಡಿದ್ರೆ ಒಂದು ಮೂವತ್ತಲಿ ಮೂವತ್ತು, ನಂತರ ಎರಡರಿಂದ ಆದರೆ ಎರಡು ಹದಿನೈದಲಿ ಮೂವತ್ತು, ಮೂರರಿಂದ ಭಾಗ ಆಗುತ್ತೆ ಮೂರತ್ತಲಿ ಮೂವತ್ತು, ನಂತರ ನಾಲ್ಕರಿಂದ ಮೂವತ್ತು
ಆಗೋದಿಲ್ಲ. ನಾಲ್ಕರ ನಂತರ ಬರುವಂಥದ್ದು ಐದು, ಐದು ಆರಲಿ ಮೂವತ್ತು. ಇನ್ನು ಯಾವುದೇ ಮಗ್ಗಿನ ನೀವು ಪರೀಕ್ಷೆ ಮಾಡಿದ್ರೆ ನಮಗಿಷ್ಟು ಅಪವರ್ತನಗಳು ಸಿಗುತ್ತೆ: ಒಂದು, ಎರಡು, ಮೂರು, ಐದು, ಆರು, ಹತ್ತು, ಹದಿನೈದು ಮತ್ತು ಮೂವತ್ತು. ಈಗ ಈ ಎರಡೂ ಸಂಖ್ಯೆಗಳ ಅಪವರ್ತನಗಳ ಪಟ್ಟಿಯನ್ನು ನೀವೇನಾದರೂ ಗಮನಿಸಿದ್ರೆ, ನಮಗೆ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ಯಾವ ಕಂಡು ಬರುತ್ತವೆ ಅಂತಂದರೆ ಒಂದು ಮತ್ತು ಮೂರು. ಈ ಒಂದು ಮತ್ತು ಮೂರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಅಂತಂದರೆ ಮೂರು. ಹಾಗಾಗಿ ಇಪ್ಪತ್ತೊಂದು ಮತ್ತು ಮೂವತ್ತರ ದೊಡ್ಡ ಸಾಮಾನ್ಯ ಭಾಜಕ ಮೂರಾಗುತ್ತೆ. ಈಗ ನಾನು ಈ ಹಿಂದೆಯಿಂದ ಹೇಳ್ತಾ ಇದ್ದೀನಿ, ಇದನ್ನು ಎರಡು ರೀತಿಯಾಗಿ ಮಾಡಬಹುದು ಅಂತ. ಮತ್ತೊಂದು ರೀತಿ ಯಾವುದು ಅಂತ ಹೇಳಿದ್ರೆ, ಅದು ನಮಗಿಷ್ಟವಾದಂಥದ್ದು, ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿ ಮಾಡುವಂಥದ್ದು. ಈಗ ಮೊದಲಿಗೆ ಇಪ್ಪತ್ತೊಂದರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋಣ. ಮೂರರಿಂದ ಇಪ್ಪತ್ತೊಂದನ್ನು ಭಾಗ ಮಾಡಿದಾಗ ಮೂರು ಏಳು ಇಪ್ಪತ್ತೊಂದು. ಮೂರು ಮತ್ತು ಏಳು ಇಪ್ಪತ್ತೊಂದರ ಅವಿಭಾಜ್ಯ ಅಪವರ್ತನಗಳಾದರೂ. ಈಗ ಮೂವತ್ತನ್ನು ತೆಗೆದುಕೊಂಡ್ರೆ, ಮೂವತ್ತರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿದರೆ ಮೂರತ್ತು ಬಾರಿ ಮೂವತ್ತಾಗುತ್ತೆ. ಮತ್ತು ಹತ್ತರ ಅವಿಭಾಜ್ಯ ಅಪವರ್ತನಗಳನ್ನು ನಾವು, ಅದು ಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಅವಿಭಾಜ್ಯ ಅಪವರ್ತನ ಬರೆದುಕೊಂಡ್ರೆ ಎರಡೈದಲಿ ಹತ್ತಾಗುತ್ತೆ. ಈಗ ನೀವಿಲ್ಲಿ ಗಮನಿಸೋದಾದರೆ, ಈ ಎರಡರಲ್ಲೂ ಇರುವಂತಹ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು ಅಂತ ಹೇಳಿ ತೆಗೆದುಕೊಂಡು ಅವುಗಳನ್ನು ನಾವೇನಾದ್ರೂ ಗುಣಿಸಿದರೆ ನಮಗೆ ದೊಡ್ಡ ಸಾಮಾನ್ಯ ಭಾಜಕ ಬರುತ್ತೆ. ಆದರೆ ಈ ಎರಡರಲ್ಲೂ ಇರುವಂಥದ್ದು ಸಾಮಾನ್ಯ ಭಾಜಕ ಮೂರು ಆಗಿದೆ. ಹಾಗಾಗಿ ಇಪ್ಪತ್ತೊಂದು ಮೂವತ್ತು ಮೂವತ್ತರ ಸಾಮಾನ್ಯ ಭಾಜಕ ಮೂರು ಆಗಿದೆ. ನಾವೀಗ ಇನ್ನೆರಡು ಸಂಖ್ಯೆಗಳನ್ನು, ಇಪ್ಪತ್ತೊಂದು ಮತ್ತು ಮೂವತ್ತನ್ನು ಹೊರತುಪಡಿಸಿ, ಇಪ್ಪತ್ತೊಂದನ್ನು ಬಿಟ್ಟು ಮತ್ತೊಂದು ಸಂಖ್ಯೆಯನ್ನು ತೆಗೆದುಕೊಂಡು, ಅಂದರೆ ನಾವೀಗ ತೆಗೆದುಕೊಳ್ತಾ ಇರೋದು ಇಪ್ಪತ್ತೊಂದಲ್ಲ, ದೊಡ್ಡ ಸಾಮಾನ್ಯ ಭಾಜಕ ನೂರ ಐದು ಮತ್ತು ಮೂವತ್ತನ್ನು ತೆಗೆದುಕೊಳ್ತಾ ಇದ್ದೇವೆ. ಮತ್ತು ಮೂವತ್ತನ್ನು ತೆಗೆದುಕೊಳ್ತಾ ಇದ್ದೇವೆ. ಈ ಎರಡರ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು ಅಂಥೇಳಿ ನಾವೀಗ ತಿಳ್ಕೊಳ್ಳೋಣ. ನೂರ ಐದರ ಒಂದು ಅಪವರ್ತನಗಳನ್ನು ನಾವು ಈಗ ಅವಿಭಾಜ್ಯ ಅಪವರ್ತನಗಳನ್ನು ಉಪಯೋಗಿಸಿ ಪಟ್ಟಿ ಮಾಡೋಣ. ನೂರ ಐದರ ಅಪವರ್ತನಗಳು ನಾವು ಮೂರರಿಂದ ಭಾಗಿಸಿದ್ರೆ ಮೂರು ಮೂರಲಿ ಒಂಬತ್ತು, ಮೂರೈದಲಿ ಹದಿನೈದು. ಈಗ ಮೂವತ್ತೈದರದ್ದು ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿದ್ರೆ ಐದು ಏಳಲಿ ಮೂವತ್ತೈದು. ಹಾಗಾಗಿ ನೂರ ಐದರ ಅಪವರ್ತನಗಳು ಮೂರು ಐದು ಏಳು. ನಾವಿದನ್ನು ಮೂರು ಇಂಟು ಐದು, ಐದು ಇಂಟು ಏಳು ಅಂತಲೂ ಬರುತ್ತವೆ. ಈಗ ಮೂವತ್ತರ ಅವಿಭಾಜ್ಯ ಅಪವರ್ತನಗಳು ನಮಗೆ ಈಗಾಗಲೇ ತಿಳಿದಿದೆ, ಅದನ್ನು ಬರೆದುಕೊಳ್ಳೋಣ. ಮೂರು ಇಂಟು ಎರಡು ಇಂಟು ಐದು. ಈಗ ನಾವು ಇವೆರಡರ ದೊಡ್ಡ ಸಾಮಾನ್ಯ ಭಾಜಕ ಯಾವುದು ಅಂತ ಹೇಗೆ ಕಂಡುಹಿಡಿತೀವಿ ಅಂದರೆ, ಇವೆರಡರಲ್ಲೂ ಇರುವಂತಹ ಸಾಮಾನ್ಯ ಅವಿಭಾಜ್ಯ ಅಪವರ್ತನ, ಎರಡರಲ್ಲೂ ಬರುವಂತಹ ಸಾಮಾನ್ಯ ಅವಿಭಾಜ್ಯ ಅಪವರ್ತನ. ಈಗ ನೂರ ಐದರಲ್ಲೂ ಮೂರಿದೆ, ಮೂವತ್ತರಲ್ಲೂ ಮೂರಿದೆ. ಇನ್ನು ನೂರ ಐದರಲ್ಲೂ ಐದಿದೆ ಮತ್ತು ಮೂವತ್ತರಲ್ಲೂ ಸಹ ಐದಿದೆ. ಇವೆರಡನ್ನು ನಾವು ಗುಣಿಸೋದ್ರಿಂದ, ಮೂರು ಮತ್ತು ಐದನ್ನು ಗುಣಿಸೋದ್ರಿಂದ ನೂರ ಐದು ಮತ್ತು ಮೂವತ್ತರ ದೊಡ್ಡ ಸಾಮಾನ್ಯ ಭಾಜಕ ದೊರೆಯುತ್ತೆ. ಮೂರೈದಾವರ್ತಿ ಹದಿನೈದು, ಮೂರನ್ನು ಐದು ಬಾರಿ ತೆಗೆದುಕೊಂಡ್ರೆ ಹದಿನೈದು. ಹದಿನೈದು ಈ ಸಂದರ್ಭದಲ್ಲಿ ನೂರ ಐದು ಮತ್ತು ಮೂವತ್ತರ ದೊಡ್ಡ ಸಾಮಾನ್ಯ ಭಾಜಕ ಆಗಿದೆ. ನಾವೀಗಾಗಲೇ ನೋಡಿದ್ವಿ, ಯಾವುದೇ ಎರಡು ಸಂಖ್ಯೆಯ ದೊಡ್ಡ ಸಾಮಾನ್ಯ ಭಾಜಕವನ್ನು ಈ ರೀತಿಯಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಒಂದು ಸಂಖ್ಯೆಯ ಎಲ್ಲ ಅಪವರ್ತನಗಳನ್ನು ಪಟ್ಟಿ ಮಾಡಿ, ಅದರಲ್ಲಿರುವಂತಹ ಸಾಮಾನ್ಯ ಅಪವರ್ತನಗಳನ್ನು ಗುರುತಿಸಿ, ಅದರಲ್ಲಿರುವಂತಹ ದೊಡ್ಡ ಸಂಖ್ಯೆಯನ್ನು ಗುರುತಿಸುವ ಮೂಲಕನೂ ಕಂಡುಹಿಡಿಯಬಹುದು. ಅಥವಾ ಒಂದು ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳನ್ನು ಪಟ್ಟಿ ಮಾಡಿ, ಅದರಲ್ಲಿರುವಂತಹ ಸಾಮಾನ್ಯ
ಸಾಮಾನ್ಯ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸೋದ್ರ ಮೂಲಕನೂ ಸಹ ನಾವು ದೊಡ್ಡ ಸಾಮಾನ್ಯ ಭಾಜಕವನ್ನು ಕಂಡುಹಿಡಿಯಬಹುದಾಗಿದೆ.